ನಾನಿವತ್ತು ರೇಷನ್ ಅಕ್ಕಿಯಲ್ಲಿ ಬಂದೋಸಾ ರೆಸಿಪಿ ಮತ್ತು ಹೋಟೆಲ್ ಸ್ಟೈಲ್ ಚಟ್ನಿ ರೆಸಿಪಿ ಮಾಡ್ತಾ ಇದ್ದೇನೆ. ಹಾಯ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ರೇಷನ್ ಅಕ್ಕಿಯಲ್ಲಿ ತುಂಬಾ ಸಾಫ್ಟಾದ ಸ್ಪಾಂಜಿಯಾದ ಬಂದೋಸಾ ರೆಸಿಪಿ ಮಾಡ್ತಾ ಇದ್ದೇನೆ. ಬನ್ನಿ ಈ ವಿಡಿಯೋವನ್ನು ಶುರು ಮಾಡುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಆಲ್ಗೆ ಸೆಟ್ ಮಾಡಿ. ಇದರಿಂದ ನಾನು ಹೊಸ ಹೊಸ ವೀಡಿಯೋಸ್ ಹಾಕಿದರೆ ನಿಮಗೆ ಬೇಗನೆ ತಲುಪುತ್ತೆ. ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಎರಡು ಲೋಟದಷ್ಟು ರೇಷನ್ ಅಕ್ಕಿಯನ್ನು ತಗೊಳ್ತಾ ಇದ್ದೇನೆ. ಯಾವುದೇ ಅಕ್ಕಿಯನ್ನು ನಾವು ಉಪಯೋಗಿಸ್ಬೋದು. ರೇಷನ್ ಅಕ್ಕಿಯಲ್ಲಿ ನಾವು ಬಂದೋಸೆಯನ್ನು ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಸ್ಪಾಂಜಿಯಾಗಿ ಬರುತ್ತೆ. ಇದಕ್ಕೆ ನಾನು ಎರಡು ಸ್ಪೂನ್ನಷ್ಟು ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೇನೆ. ಈಗ ನಾವು ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ತೊಳಿಬೇಕು. ಒಂದು 5 ರಿಂದ 6 ಸಲ ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳೆದ ಮೇಲೆ ನೀರನ್ನೆಲ್ಲ ಸೋಸಿ ಕ್ಲೀನ್ ನೀರನ್ನು ಹಾಕಿ ಹೀಗೆ ಮುಚ್ಚಳಿಟ್ಟು ಒಂದು 5 ರಿಂದ 6 ಗಂಟೆಯಷ್ಟು ಕಾಲ ನೆನೆಯಲಿಕ್ಕೆ ಬಿಡಬೇಕು. ಈಗ ತುಂಬ ಚೆನ್ನಾಗಿ ನೆಂದಿದೆ. ಈಗ ಒಂದು 2 ಸಲ ಇದನ್ನು ಚೆನ್ನಾಗಿ ತೊಳಿಬೇಕು. ಪುನಃ ಚೆನ್ನಾಗಿ ತೊಳೆದು ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಅಕ್ಕಿಯನ್ನು ಎಲ್ಲ ಅಕ್ಕಿಯನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿದೆ. ಈಗ ಇದನ್ನು ಪಾತ್ರೆಗೆ ಹಾಕ್ತಾ ಇದ್ದೇನೆ ಹಿಟ್ಟನ್ನು. ಈಗ ಅದೇ ಮಿಕ್ಸಿ ಜಾರಿಗೆ ಒಂದು 2 ಸ್ಪೂನ್ನಷ್ಟು ಅನ್ನವನ್ನು ಹಾಕ್ತಾ ಇದ್ದೇನೆ. ಇದು ಕುಚ್ಚಲನ್ನು, ಯಾವುದೇ ಅನ್ನವನ್ನು, ವೈಟ್ ಅನ್ನ ಸಹ ಉಪಯೋಗಿಸ್ಬೋದು. ಈಗ ಸ್ವಲ್ಪ ನೀರು ಹಾಕಿ ಅದನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು. ಆಮೇಲೆ ಇದಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ಫ್ರೆಶ್ ತುರಿದಿಟ್ಕೊಂಡಂತಹ ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪನೇ ನೀರು ಹಾಕಿ ಇದನ್ನು ನೈಸಾಗಿ ನಾವು ರುಬ್ಬಬೇಕು. ಈಗ ನೈಸಾಗಿ ರುಬ್ಬಿದೆ. ಇದನ್ನು ಸಹ ಈ ಹಿಟ್ಟಿಗೆ ನಾವು ಹಾಕಬೇಕು. ನಾವು ಮಾಮೂಲಾಗಿ ದೋಸೆ ಇಡ್ಲಿಗೆ ಹೇಗೆ ಹಿಟ್ಟನ್ನು ರೆಡಿ ಮಾಡ್ತೇವೆ ಅದೇ ರೀತಿ ರೆಡಿ ಮಾಡಿಕೊಂಡ್ರೆ ಸಾಕು. ಈಗ ನಾನು ಕೈಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಕೈಯಲ್ಲಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಇದು ಮಿಕ್ಸ್ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ನಾನು ಇದನ್ನು ಒಂದು 8 ರಿಂದ 9 ಗಂಟೆ ಅಷ್ಟು ಹೊತ್ತು ಇದನ್ನು ಹುಳಿ ಬರಲಿಕ್ಕೆ ಬಿಡ್ತಾ ಇದ್ದೇನೆ. ನಾವು ರಾತ್ರಿ ಹಿಟ್ಟನ್ನು ಕಡ್ದಿಟ್ಟರೆ ಬೆಳಿಗ್ಗೆಗೆ ಸರಿಯಾಗುತ್ತೆ. ನೋಡಿ, ನಮ್ಮ ಹಿಟ್ಟು ಈಗ ಚೆನ್ನಾಗಿ ಉಬ್ಬಿ ಬಂದಿದೆ. ಸ್ಪೂನಲ್ಲಿ ಸ್ಮೂತಾಗಿ ನಾವು ಈ ರೀತಿ ಮಿಕ್ಸ್ ಮಾಡಿದರೆ ಸಾಕು. ಈಗ ಇದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡುವ ಒಂದು ಪಾತ್ರೆಯಲ್ಲಿ ನಾನೀಗ 2 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿದೆ. 1 ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕಿದೆ. ಈಗ 1 ಸ್ಪೂನ್ನಷ್ಟು ನಾನಿಲ್ಲಿ ಉದ್ದಿನ ಕಾಳನ್ನು ಹಾಕ್ತಾ ಇದ್ದೇನೆ. ಈಗ ನಾನು 2-3 ಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದೆ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿದೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡುವ. ಈಗ ನಾವು ಇದಕ್ಕೆ ಹಿಟ್ಟಿಗೆ ಹಾಕುವ ಬಂದೋಸಾ ಹಿಟ್ಟಿಗೆ ಈಗ ಈ ಒಗ್ಗರಣೆಯನ್ನು ಹಾಕುವ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬಾ ಟೇಸ್ಟಿಯಾಗುತ್ತೆ ನಾವು ಈ ರೀತಿ ಮಾಡೋದ್ರಿಂದ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಈಗ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಬಂದೋಸೆಗೆ ಬ್ಯಾಟರ್ ರೆಡಿ ಆಯಿತು. ಈಗ ನಾವು ಚಟ್ನಿಯನ್ನು ರೆಡಿ ಮಾಡುವ, ಹೋಟೆಲ್ ಸ್ಟೈಲ್ ಚಟ್ನಿ ರೆಸಿಪಿಯನ್ನು ಮಾಡುವ. ಈಗ ನಾನು ಒಂದು ಮಿಕ್ಸಿ ಜಾರಿಗೆ 3 ಮೆಣಸನ್ನು, ಕಾಯಿಮೆಣಸನ್ನು ಹಾಕ್ತಾ ಇದ್ದೇನೆ. 1/4 ಸ್ಪೂನಷ್ಟು ಜೀರಿಗೆ ಹಾಕಿದೆ. 2 ತುಂಡು ಶುಂಠಿಯನ್ನು ಹಾಕಿದೆ. ಸ್ವಲ್ಪ ಈರುಳ್ಳಿಯನ್ನು ಹಾಕಿದೆ. ಸ್ವಲ್ಪ ಪುದೀನ ಸೊಪ್ಪು, 1 ಸ್ಪೂನಷ್ಟು ಹುರಿಗಡಲೆ ಬೇಳೆಯನ್ನು ಹಾಕಿದೆ. ಈಗ 1 ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಈಗ ನಾನು 2 ಸ್ಪೂನ್ನಷ್ಟು ಲಿಂಬೆ ಹುಳಿ ರಸವನ್ನು ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಇದನ್ನೀಗ ನೈಸಾಗಿ ಗ್ರೈಂಡ್ ಮಾಡಬೇಕು. ನಮ್ಮ ಚಟ್ನಿ ಈಗ ಗ್ರೈಂಡ್ ಆಯಿತು. ಈಗ ಸ್ವಲ್ಪ ಮಿಕ್ಸ್ ಮಾಡುವ. ಚಟ್ನಿ ರೆಡಿ ಆಯಿತು. ಈಗ ಇದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡುವ. ಒಂದು ಕಡಾಯಿಯಲ್ಲಿ 2 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ 1 ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕಿದೆ. 1 ಮೆಣಸನ್ನು ಕಟ್ ಮಾಡಿ ಹಾಕಿದೆ. ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕಿದೆ ಮತ್ತು 1 ಸ್ಪೂನ್ನಷ್ಟು ಉದ್ದಿನ ಬೇಳೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಫ್ರೈ ಆಗಲಿ. ಈಗ ನಮ್ಮ ಒಗ್ಗರಣೆ ರೆಡಿ ಆಯಿತು. ಈಗ ಚಟ್ನಿಗೆ ಒಗ್ಗರಣೆಯನ್ನು ಹಾಕುವ. ನಾನಿಲ್ಲಿ ಒಂದು ಕಡಾಯನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಈಗ ಅದಕ್ಕೆ 1 ಸ್ಪೂನ್ನಷ್ಟು ಬ್ಯಾಟರನ್ನು ಹಾಕ್ತಾ ಇದ್ದೇನೆ. ಬಂದೋಸಾ ಬ್ಯಾಟರನ್ನು ಹಾಕ್ತಾ ಇದ್ದೇನೆ.
ಇದು ಒಂದು 2-3 ನಿಮಿಷಗಳಷ್ಟು ಹೊತ್ತು ಬೇಯಲಿ. ಈಗ ಮುಚ್ಚಳ ಇಟ್ಟು ಬೇಯಿಸುವ ಮೇಲಿನ ಸೈಡ್ ಚೆನ್ನಾಗಿ ಬೇಯಬೇಕು. ಈಗ 3 ನಿಮಿಷ ಆಯಿತು. ಈಗ ನಾವು ಇದನ್ನು ಉಲ್ಟ ಮಾಡಿ ಹಾಕುವ, ಮಗುಚಿ ಹಾಕುವ. ಒಂದು 3 ನಿಮಿಷಗಳಷ್ಟು ಹೊತ್ತು ಬೇಯಲಿ. ಅದೇ ರೀತಿ ಮಗುಚಿ ಹಾಕಿ ನಾವು ಚೆನ್ನಾಗಿ ಬೇಯಿಸಬೇಕು. ಅಂದರೆ ಹಿಟ್ಟು ದಪ್ಪ ಇರ್ತದಲ್ಲ ದೋಸೆ, ಅದಕ್ಕೆ ಬೇಕಾಗಿ ಚೆನ್ನಾಗಿ ಬೇಯಬೇಕು ಒಳಗಡೆ. ನಮ್ಮ ದೋಸೆ ಈಗ ರೆಡಿ ಆಯಿತು. ಬಂದೋಸ ಫ್ರೆಂಡ್ಸ್, ನಮ್ಮ ಬಂದೋಸ ರೆಸಿಪಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ. ರೇಷನ್ ಅಕ್ಕಿಯಲ್ಲಿ ಸಹ ನಾವು ಬಂದೋಸೆಯನ್ನು ತುಂಬ ಸಾಫ್ಟಾಗಿ, ಸ್ಪಾಂಜಿಯಾಗಿ, ಫ್ಲಫಿಯಾಗಿ ನಾವು ಮಾಡ್ಬೋದು. ಈಗ ನಾವು ಇದನ್ನು ಸರ್ವ್ ಮಾಡುವ. ನೋಡಿ ಎಷ್ಟೊಂದು ಸ್ಪಾಂಜಿಯಾಗಿ ಬಂದಿದೆ ದೋಸೆ, ನಿಮಗೇನೇ ಕಾಣ್ತಾ ಉಂಟು. ಚಟ್ನಿ ಸಹ ರೆಡಿ ಆಯಿತು. ನಾವೀಗ ಇದನ್ನು ಟೇಸ್ಟ್ ಮಾಡಿ ನೋಡುವ. ಒಳಗಿನಲ್ಲಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ, ಸ್ಮೂತಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇವತ್ತು ನಾನು ಮಾಡಿದಂಥ ಈ ರೇಷನ್ ಅಕ್ಕಿಯಲ್ಲಿ ಮಾಡಿದಂಥ ಬಂದೋಸ ರೆಸಿಪಿ ಮತ್ತು ಹೋಟೆಲ್ ಸ್ಟೈಲ್ ಚಟ್ನಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋನು ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.